ಕೋಲಾರ ಜಿಲ್ಲೆಯ ವೇಮಗಲ್ ಭಾಗದಲ್ಲಿರ್ತಕ್ಕಂಥ ರೈತರ ಭೂಮಿಯನ್ನ ಸ್ವಾಧೀನಪಡಿಸಿಕೊಂಡು ಮೊದಲ ಹಂತದ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಇದಕ್ಕೆ 666 ಎಕರೆಗಳನ್ನ ಭೂ ಸ್ವಾಧೀನ ಮಾಡಬೇಕು. ಆ ಭೂ ಸ್ವಾಧೀನದಲ್ಲಿ ಕೇವಲ 12 ವರ್ಷ ಆಗಿದೆ, 40% ಭೂಮಿಯನ್ನ ಮಾತ್ರ ಕೈಗಾರಿಕಾ ಪ್ರದೇಶಕ್ಕೆ ಹಸ್ತಾಂತರ ಮಾಡ್ತಾರೆ. ಇನ್ನೂ 60% ಭೂಮಿ ಖಾಲಿ ಇದೆ, ಯಾವುದೇ ಕಂಪನಿಗಳಿಗೆ ಅಥವಾ ಕೈಗಾರಿಕೆಗಳಿಗೆ ಸಂಬಂಧಪಟ್ಟ ಇಲಾಖೆ ಕೊಟ್ಟಿಲ್ಲ. ಅದು ಆಗಿಯೂ 2ನೇ ಹಂತದ ಭೂ ಸ್ವಾಧೀನ ಪ್ರಕ್ರಿಯೆಯನ್ನ 2023-24ನೇ ಹಂತದಲ್ಲಿ 1 ವರ್ಷದ ಹಿಂದೆ ಭೂ ಸ್ವಾಧೀನ ಮಾಡ್ತಾರೆ. ಆ ಭೂಮಿ 457 ಎಕರೆಗಳಷ್ಟು ಭೂ ಸ್ವಾಧೀನ ಆಗ್ತದೆ. ಅಲ್ಲಿನ ಮಲೆಯಲ್ಲಿ ಗುಡುಗಡ್ಡಳ್ಳಿ ಆರ್ಜನಹಳ್ಳಿ ಕುರುಗಲ್ಲು ಈ 4 ಹಳ್ಳಿಗಳ ಭೂಮಿಯನ್ನ ಭೂ ಸ್ವಾಧೀನ ಮಾಡ್ತಾರೆ. ಆ ಭೂ ಸ್ವಾಧೀನ ಪ್ರಕ್ರಿಯೆ ಆಗ 1 ವರ್ಷ ಆಗಿದೆ. 1 ವರ್ಷದಲ್ಲಿ ಬರೀ 110-115 ಎಕರೆಯಷ್ಟು ಭೂಮಿಗೆ ಮಾತ್ರ ಅಷ್ಟು ರೈತರಿಗೆ ಮಾತ್ರ ಭೂ ಪರಿಹಾರವನ್ನು ಕೊಟ್ಟಿರ್ತಾರೆ. ಒಂದು ಮೊದಲ ಹಂತದ ಏನು ಭೂ ಸ್ವಾಧೀನ ಆಗ್ತದೆ, ಅದಕ್ಕೆ 33 ಲಕ್ಷಗಳನ್ನ ನಿಗದಿಪಡಿಸ್ತಾರೆ ಎಕರೆಗೆ. 2ನೇ ಹಂತದ ಭೂ ಸ್ವಾಧೀನ ಪ್ರಕ್ರಿಯೆ ಆದಾಗ 1 ಎಕರೆಗೆ 1,15,25,000 ರೂಪಾಯಿಗಳಂತೆ ಪರಿಹಾರ ನೀಡಲಿಕ್ಕೆ ಹಣ ಬಿಡುಗಡೆ ಮಾಡ್ತಾರೆ. 1 ವರ್ಷದಿಂದ ಬರೀ 110-115 ಎಕರೆಯಷ್ಟು ಭೂಮಿ ಮಾತ್ರ ಪರಿಹಾರವನ್ನು ಕೊಟ್ಟಿದ್ದಾರೆ. ಇನ್ನೂ 100 ಅರ್ಜಿಗಳು ಹಂಗೆ ಇದೆ, ಪರಿಹಾರ ಕೊಟ್ಟಿಲ್ಲ. ಒಂದು ಆ ಪರಿಹಾರ ಕೊಟ್ಟಿಲ್ಲ, ಒಂದು ಮತ್ತೆ ಆ ಕೈಗಾರಿಕಾ ಪ್ರದೇಶವನ್ನ ಅಭಿವೃದ್ಧಿ ಕೂಡ ಮಾಡಿಲ್ಲ. ಇನ್ನು ರಸ್ತೆಗಳಾಗಿರಲಿ ಅಥವಾ ಯಾವುದೇ ಕಂಪನಿಗಳಿಗೆ ಹಸ್ತಾಂತರ ಮಾಡಲಿಕ್ಕೆ ಆ ಭಾಗದ ಅಸ್ತು ಜಮೀನನ್ನ ಹಂಗೆ ಇಟ್ಟುಕೊಂಡಿದ್ರು ಸಹ ತರಾತುರಿಯಲ್ಲಿ ಅಲ್ಲಿನ ಕೆಡಿಬಿ ಅಂದ್ರೆ ಭೂ ಸ್ವಾಧೀನ ಅಧಿಕಾರಿಯಾಗಿರ್ತಕ್ಕಂಥ ಅಪ್ಪೂರ್ವ ಬಿದ್ರಿ ಅನ್ನೋರು ಅಲ್ಲಿ ಎಸಿ ಆಗಿರ್ತಾರೆ. ಆ ಎಸಿ ಆಗಿರ್ತಕ್ಕಂಥವರು ಒಬ್ಬ ರೈತರಿಗೆ 1 ಎಕರೆಗೆ 5 ಲಕ್ಷ ರೂಪಾಯಿಯನ್ನ ಅಲ್ಲಿ ಕಮಿಷನ್ ಕೊಟ್ಟರೆ ಮಾತ್ರ ಅಲ್ಲಿ ಪರಿಹಾರ ಹಣ ಬಿಡುಗಡೆ ಮಾಡಲಿಕ್ಕೆ ಮತ್ತೆ ಅವ್ರಿಗೆ ಆ ಫೈಲ್ಗಳಿಗೆ ಹಣ ನೀಡಲಿಕ್ಕೆ ಮುಂದಾಗಿದೆ. ಅದು ಆ ತಿಳ್ಕೊಂಡ್ರೂ ಸಹ ಆ ವಿಚಾರದಲ್ಲಿ ಮಾನ್ಯ ಕಂದಾಯ ಸಚಿವರಿಗೆ ಮತ್ತೆ ಉಸ್ತುವಾರಿ ಸಚಿವರಿಗೆ ಮತ್ತು ಕೈಗಾರಿಕಾ ಸಚಿವರಿಗೆ ಮತ್ತು ವಿಧಾನಸಭೆಗೂ ಕೂಡ ಆ ಭಾಗದ ರೈತರು ಈ ರೀತಿ ನಡೀತಾ ಇದೆ, ಅವ್ರನ್ನ ವರ್ಗಾವಣೆ ಮಾಡಿ ಅಂತೇಳಿ ಆ ಅರ್ಜಿಗಳನ್ನು ದೂರುಗಳನ್ನು ಕೊಟ್ಟಿರ್ತಾರೆ. ಆಗಿಯೂ ಸಹ 3ನೇ ಹಂತದ 2 ಹಂತದಲ್ಲಿ ಇರ್ತಕ್ಕಂಥದ್ದು ಭೂಮಿ ಇನ್ನೂ ಖಾಲಿ ಇದೆ, ಇನ್ನೂ ಅಭಿವೃದ್ಧಿ ಆಗಿಲ್ಲ, ಕೈಗಾರಿಕೆಗಳು ಕೊಟ್ಟಿಲ್ಲ, ಆದರೂ ಸಹ 660 ಮತ್ತೆ 600 ಚಿಲ್ಲರೆ 3ನೇ ಹಂತದ ಪ್ರಕ್ರಿಯೆಯನ್ನ ಸ್ವಇಚ್ಛೆಯಿಂದ ಆಯಾಮನೆ ರೈತರ ಭೂಮಿಗಳನ್ನ ಕಬಳಿಸಲಿಕ್ಕೆ ಮತ್ತು ಅವ್ರಿಗೆ ಮೋಸ ಮಾಡಲಿಕ್ಕೆ ಅನಧಿಕೃತವಾಗಿ ಸ್ವಇಚ್ಛೆಯಿಂದ ಸರ್ಕಾರದ ಸುತ್ತೋಲೆಯನ್ನೇ ಪರಿಗಣಿಸದೇ 3ನೇ ಹಂತದ ಪ್ರಕ್ರಿಯೆಗೆ ಕೈ ಹಾಕಿದೆ. ಭೂ ಸ್ವಾಧೀನಕ್ಕೆ ಮುಂದಾಗಿದ್ದಾರೆ. ಅದನ್ನ ಆ ಭಾಗದ ರೈತರು, ಯಾಕಂದ್ರೆ ಮೊದಲು ಭೂ ಸ್ವಾಧೀನ ಆಗ್ಬೇಕಂದ್ರೆ ಆ ಭಾಗದ ರೈತರನ್ನ ಮನವೊಲಿಸಬೇಕು, ಸಭೆ ಮಾಡಬೇಕು, ರೈತರ ಒಪಿನಿಯನ್ ತಗೋಬೇಕು, ಅವರಿಗೆ ಕಾಲಾವಕಾಶ ಕೊಡಬೇಕು, ನಂತರ ಭೂ ಸ್ವಾಧೀನ ಪ್ರಕ್ರಿಯೆಯನ್ನು ಮಾಡಬೇಕು. ಏಕಾಏಕಿ ಸ್ವಇಚ್ಛೆಯಿಂದ ಕಾನೂನು ಬಾಹಿರವಾಗಿ ರೈತರ ಗಮನಕ್ಕೆ ತರದಲ್ಲಿ ಏಕಾಏಕಿ ನೋಟಿಸ್ ಅನ್ನು ಮಾಡ್ತಾರೆ. ಆ ನೋಟಿಸ್ ಮಾಡಿದಾಗ ಅಲ್ಲಿನ ಆಭಾರದ ರೈತರು ತಕರಾರು ಮಾಡ್ತಾರೆ. ತಕರಾರು ಮಾಡಿದಾಗ ನೋಟಿಸ್ ವಿತರಣೆ ಮಾಡದೇ ವಾಪಸ್ ಹೋಗ್ತಾರೆ. ನೋಟಿಸ್ ವಿತರಣೆ ಮಾಡದೇ ವಾಪಸ್ ಹೋಗ್ತಾರೆ. ಆ ದಿನಾಂಕವನ್ನ ರದ್ದುಪಡಿಸ್ತಾರೆ. ಆ ದಿನಾಂಕ ರದ್ದುಪಡಿಸಿದ ಮೇಲೆ ನಂತರ ಈ ಭಾಗದ ರೈತರು ಸಂಬಂಧಪಟ್ಟ ಪ್ರಾಧಿಕಾರಕ್ಕೆ ದೂರವನ್ನು ಕೊಡ್ತಾರೆ. ಆ ದೂರು ಕೊಟ್ಟಾಗ ಮತ್ತೆ ಪತ್ರಿಕಾ ಹೇಳಿಕೆಯನ್ನ ಕೊಡ್ತಾರೆ, ನಾವು ವೇಮಗಲ್ಲಲ್ಲೇ ಮಾಡ್ತೀವಿ ಅಂತ. ಫಸ್ಟ್ ನೋಟಿಸ್ ಅಲ್ಲಿ ಏನ್ ಮಾಡ್ತಾರೆ, ನೀವು ಬೆಂಗಳೂರಿಗೆ ಬರಬೇಕು, ಒಂದೊಂದು ಹಳ್ಳಿಯವರು ಬೆಂಗಳೂರಿಗೆ ಬರಬೇಕು, ಇಲ್ಲಿಂದ ಒಂದೊಂದು ಹಳ್ಳಿ ಸರ್ವ ನಂಬರ್ ಬೆಂಗಳೂರು ಬಂದು ಸಭೆ ಮುಗಿಸ್ಕೊಂಡು ನೋಟಿಸ್ ಅನ್ನ ಡಿಸಲ್ ಮಾಡ್ಬೇಕು ಅಂತ. ಗಲಾಟೆ ಮಾಡಿದ್ಮೇಲೆ ವೇಮಗಲ್ ಐಬಿಯಲ್ಲಿ ನಾವು ಮೀಟಿಂಗ್ ಮಾಡ್ತೀವಿ ಅಂತ ಅದಕ್ಕೆ ಹೇಳ್ಬಿಟ್ಟು ನಂತರ ಅಲ್ಲಿ ಗಲಾಟೆ ಆದ್ಮೇಲೆ ಇದನ್ನ ಕ್ಯಾನ್ಸಲ್ ಮಾಡಿ ಮತ್ತೆ ದಿನಾಂಕಗಳನ್ನು ಬದಲು ಮಾಡಿ ನೋಟಿಸ್ ಅನ್ನ ತಯಾರು ಮಾಡ್ತಾರೆ. ತಯಾರು ಮಾಡಿದ್ಮೇಲೆ ಅಲ್ಲಿನ ಆ ಭಾಗದ ರೈತರು ಪ್ರಾಧಿಕಾರಕ್ಕೆ ದೂರು ಕೊಡ್ತಾರೆ, ಸಮಯ ನಮ್ಗೆ ಅನ್ಯಾಯ ಆಗ್ತಾ ಇದೆ, 2ನೇ ಹಂತದಲ್ಲಿ ನಮ್ಗಿನ್ನೂ ಹಣ ಬಿಡುಗಡೆ ಆಗಿಲ್ಲ, ನಮಗೆ ಪರಿಹಾರ ಸಿಕ್ಕಿಲ್ಲ,
ನಮ್ಗೆ ಅದೆಲ್ಲ ಆದ್ಮೇಲೆ ಮೂರನೇ ಹಂತದ ಪ್ರಕ್ರಿಯೆಯನ್ನ ಶುರು ಮಾಡಿ ಮೊದಲು ಅದಕ್ಕೆ ಸಮರ್ಪವಾಗಿ ಬೇಡ ಈ ಎರಡನ್ನೂ ಉಳಿಸ್ರಿ. ಆ ಭಾಗದ ರೈತರು ಅಂತ ಜಮೀನು ಇಟ್ಕೊಂಡಿದ್ದಾರೆ, ಆ ಜಮೀನುಗಳನ್ನ ಉಳಿಸ್ಕೊಡಿ, ಮೂರನೇ ಹಂತದ ಪ್ರಕ್ರಿಯೆ ಬೇಡ ಅಂತೇಳಿ ಲೆಟರ್ ಕೊಟ್ರು. ಅದಾಗಿಯೂ ಉದ್ದೇಶಪೂರ್ವಕವಾಗಿ ಅಲ್ಲಿರ್ತಕ್ಕಂಥ ಭೂಸ್ವಾಧೀನ ಅಧಿಕಾರಿಗಳಾಗಿರ್ತಕ್ಕಂಥ ಅಪೂರ್ವ ಡಿಗ್ರಿಯವರು ಮತ್ತೆ ನಾಳೆಗೆ ನಾಳೆ 29 ಭೂಸ್ವಾಧೀನ ಪ್ರಕ್ರಿಯೆ ನೋಟಿಸ್ ಅನ್ನ ಜಾರಿ ಮಾಡಲಿಕ್ಕೆ ಸಭೆ ಮಾಡಲಿಕ್ಕೆ ರೈತರಿಗೆ ಬೆಂಬಲ ಹೈಕಿಯನ್ನು ಬುಕ್ ಮಾಡಿ ತರಾತುರಿಯಲ್ಲಿ ನೋಟಿಸ್ ಕೊಟ್ಟಿದ್ದಾರೆ, ಜಾರಿ ಮಾಡಿದ್ದಾರೆ. ನಾವು ಅದಕ್ಕೆ ಸರ್ಕಾರ ಮತ್ತು ಅಲ್ಲಿನ ಭಾಗದ ರೈತರಿಗೆ ಏನು ಅನುಕೂಲ ಆಗಬೇಕು ಅನ್ನೋ ಒಂದು ವಿಚಾರದಲ್ಲಿ ನಮ್ಮ ಗಮನಕ್ಕೆ ಬಂದಾಗ ನಾವು ಮಾನ್ಯ ಸಿದ್ದರಾಮಯ್ಯವರಿಗೆ ಒಂದು ದೂರು ಲಿಖಿತವಾಗಿ ದೂರನ್ನು ರೆಡಿ ಮಾಡಿ ಸಂಬಂಧಪಟ್ಟ ದಾಖಲೆಗಳನ್ನು ಆಧಾರದ ಮೇಲೆ ಮೂರನೇ ಹಂತದ ಪ್ರಕ್ರಿಯೆ ಬೇಡ, ಆ ಭಾಗದ ರೈತರಿಗೆ ಭೂಮಿ ಇಲ್ಲ, ಎರಡು ಹಂತದ ಪ್ರಕ್ರಿಯೆಯಲ್ಲಿರ್ತಕ್ಕಂಥ ಭೂಮಿಯನ್ನು ಅಭಿವೃದ್ಧಿಪಡಿಸಿ ಕೈಗಾರಿಕೆಗಳು ಮಾಡಿ ಅನ್ನೋ ನಿಟ್ಟಿನಲ್ಲಿ ಒಂದು ಮನವಿಯನ್ನು ಮಾಡಿ. ನಾನು ಹೇಳೋದಿಷ್ಟೇ, ಮೊದಲು ಕೈಗಾರಿಕಾ ಪ್ರದೇಶ ಕೋಲಾರ ಬಂದಿದೆ. ಆ ಕೋಲಾರ ಬಂದ ಮೇಲೆ ಮಾನ್ಯ ಶಾಸಕರಾಗಿರ್ಬೋದು ಸ್ಥಳೀಯವಾಗಿ, ಮತ್ತೆ ಸಂಸದರಾಗಿರ್ಬೋದು ಅಥವಾ ಉಸ್ತುವಾರಿ ಸಚಿವರು ಹಾಗೂ ಸಂಬಂಧಪಟ್ಟ ಇಲಾಖೆ ಏನು ಭೂಸ್ವಾಧೀನ ಆಗಿದೆ, ಎಷ್ಟರ ಮಟ್ಟಕ್ಕೆ ಅದು ಅಭಿವೃದ್ಧಿ ಆಗಿದೆ, ಎಷ್ಟು ಭೂಮಿ ಇದೆ ಖಾಲಿ, ಎಷ್ಟು ಕೊಡಬೇಕು ಅನ್ನೋದನ್ನ ಮೊದಲು ಸರ್ಕಾರ ಮನಗೊಳ್ಬೇಕು, ಮತ್ತೆ ಸರ್ಕಾರ ಅದಕ್ಕೆ ಮೇಲುಸ್ತುವಾರಿ ವಹಿಸಬೇಕು. ಯಾರೋ ಒಬ್ರು ಬರ್ತಾರೆ ಅಧಿಕಾರಿ, ಸ್ವಇಚ್ಛೆಯಿಂದ ಅವರವರ ಇಷ್ಟಾನುಸಾರ ಆದೇಶಗಳನ್ನು ಮಾಡೋದು, ನೋಟಿಸ್ಗಳನ್ನು ಕೊಡೋದು, ಭೂಮಿಗಳನ್ನು ಕಬಳಿಸೋದಕ್ಕೆ ಮುಂದಾಗಿದ್ರೆ ದಯವಿಟ್ಟು ಇದನ್ನು ತಡೀಬೇಕು, ಮತ್ತೆ ಆ ಭಾಗದ ರೈತರಿಗೆ ಭೂಮಿ ಉಳಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ತೆರೆದಿದೆ. ಯಾರಿಗೂ ದಾಖಲೆ ಸಿಕ್ಕಿದೆ ಗೊತ್ತಿಲ್ಲ, ಇರೋ ದಾಖಲೆಗಳನ್ನು ದಯವಿಟ್ಟು ಎಲ್ಲರೂ ಶೇರ್ ಮಾಡ್ಕೋಬೇಕು ಅಂತೇಳಿ ಪತ್ರಕರ್ತರಲ್ಲಿ ಮನವಿ ಮಾಡ್ಕೊತಾ ಆ ಭೂಮಿಯನ್ನ ಉಳಿಸ್ಬೇಕು ಅನ್ನೋ ಮೂರನೇ ಹಂತದನ್ನ ವಜಾ ಮಾಡಬೇಕು, ಎರಡನೇ ಹಂತದಲ್ಲಿ ಇರ್ತಕ್ಕಂಥ ಭೂಮಿಯನ್ನ ಅಭಿವೃದ್ಧಿ ಮಾಡಬೇಕು, ಮತ್ತೆ ಆ ರೈತರಿಗೆ ಏನ್ ಪೆಂಡಿಂಗ್ ಇದೆ ಕೂಡಲೇ ಹಣ ಹಸ್ತಾಂತರ ಮಾಡಬೇಕು, ಮತ್ತೆ ಜಿಲ್ಲಾ ಮಟ್ಟದಲ್ಲಿ ಇಲ್ಲೇ ಪರಿಹಾರ ದರವನ್ನು ವಿತರಣೆ ಮಾಡಲಿಕ್ಕೆ ಸರ್ಕಾರ ಮುಂದಾಗಬೇಕು ಅಂತೇಳಿ ಈ ಮೂಲಕ ಸರ್ಕಾರಕ್ಕೆ ಮತ್ತು ಮಾನ್ಯ ಸಚಿವರಿಗೆ ಒತ್ತಾಯ ಮಾಡಿ. ಮಾಲೂರು